ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಲಿಂಗಸೂರು ಎಸ್ಬಿಐ ಬ್ಯಾಂಕ್ ನೌಕರರಿಂದ ಹಣ ವಂಚನೆ, ಪ್ರಕರಣ ದಾಖಲು. ರಾತೋರಾತ್ರಿ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿಗೆ ನಾಗರಿಕರ ಆಕ್ಷೇಪ. ಈಶ್ವರ ದೇವಸ್ಥಾನದಲ್ಲಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಮಹಾಸಭೆ. ಭಾರತ ಧರ್ಮ ಪ್ರಧಾನ ದೇಶ, ರಂಭಾಪುರಿ ಶ್ರೀಗಳು. ಲಿಂಗಸೂರು ಮಂಡಲ ಬಿಜೆಪಿ ಅಧ್ಯಕ್ಷರ ಪದಗ್ರಹಣ, ಕಾಂಗ್ರೆಸ್ ಜೆಡಿಎಸ್ನಿಂದ ಅನಗತ್ಯ ಗೊಂದಲ ಸೃಷ್ಟಿ, ವಜ್ಜಲ್. ಮತ್ತು ಪೊಲೀಸರಿಂದ ದೇವದುರ್ಗದ ಹೋರಾಟಗಾರ ಹನುಮಂತಪ್ಪ ಕಾಗ್ರಿಗಲ್ ಬಂಧನ, ಬಿಡುಗಡೆಗೆ ಆಗ್ರಹ. ವಾರ್ತೆಗಳ ವಿವರ. ಲಿಂಗಸೂರು ಪಟ್ಟಣದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಐಬಿ ಎದುರುಗಡೆ ಇರುವ ಬ್ರಾಂಚ್ನ ಶಾಖೆಯ ನೌಕರ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಜರುಗಿದ್ದು, ಲಿಂಗಸೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯಾಂಕ್ ನೌಕರ ಮುಕೇಶ್ ಕುಮಾರ್ ಮೆಹರ್ ಎಂಬ ಆರೋಪಿ ಆಸ್ತಿ ನೋಂದಣಿ ಮಾಡಿಸಲು ಬ್ಯಾಂಕ್ ಮೂಲಕ ಹಣ ಪಾವತಿ ಮಾಡುತ್ತಿದ್ದ. ಗ್ರಾಹಕರಿಂದ ಪಡೆದ ಹಣವನ್ನು ಸರ್ಕಾರದ ಖಾತೆಗೆ ಜಮಾ ಮಾಡದೆ ಹಣಕ್ಕೆ ರಸೀದಿ ನೀಡುತ್ತಿದ್ದ. ಆದರೆ ಗ್ರಾಹಕರಿಂದ ಪಡೆದ ಹಣವನ್ನು ಬ್ಯಾಂಕ್ ಮೂಲಕ ಸರ್ಕಾರಕ್ಕೆ ಲೆಕ್ಕ ನೀಡದೆ ಸ್ವಂತಕ್ಕಾಗಿ ಹಣ ಬಳಸಿಕೊಂಡು ಗ್ರಾಹಕರಿಗೆ ಹಾಗೂ ಬ್ಯಾಂಕ್ ನಂಬಿಕೆಗೆ ದ್ರೋಹವೆಸಗುವ ಮೂಲಕ ನೌಕರ 8-10 ಲಕ್ಷ ರೂಪಾಯಿ ವಂಚನೆ ಎಸಗಿದ್ದಾನೆ. ಈ ಕುರಿತು ಬ್ಯಾಂಕ್ ವ್ಯವಸ್ಥಾಪಕ ಗುರುರಾಜ್ ಕುಲಕರ್ಣಿ ದೂರು ನೀಡಿದ್ದು, ಅದರಂತೆ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುದಗಲ್ ಪಟ್ಟಣದಲ್ಲಿ ಪೊಲೀಸ್ ಠಾಣೆಯಿಂದ ಎಸ್ಆರ್ ರಸೂಲ್ ಮನೆಯವರೆಗೆ ನಿರ್ಮಿಸಲಾಗುತ್ತಿರುವ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು, ಜೊತೆಗೆ ರಾತೋರಾತ್ರಿ ಕಾಮಗಾರಿ ಮಾಡುತ್ತಿರುವುದಕ್ಕೆ ಅಲ್ಲಿನ ನಾಗರಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸ್ಥಳ ಪರಿಶೀಲನೆಗೆ ಆಗಮಿಸಿದ್ದ ಲೋಕೋಪಯೋಗಿ ಇಲಾಖೆಯ ಎಇಇ ಜಗದೇವ್ ಮೋತಿ ಅವರನ್ನು ಅಲ್ಲಿನ ನಿವಾಸಿಗಳಾದ ಶ್ರೀನಿವಾಸ್ ಕಂಪ್ಲಿ, ನವನೀತ್ ಸೇಠ್ ಸೇರಿದಂತೆ ಇತರರು ತರಾಟೆಗೆ ತೆಗೆದುಕೊಂಡು, ಗುತ್ತಿಗೆದಾರರು ರಸ್ತೆಯನ್ನು ಸಮರ್ಪಕವಾಗಿ ಅಗೆಯದೆ ಬೇಕಾಬಿಟ್ಟಿಯಾಗಿ ಅಗೆದು ರಾತೋರಾತ್ರಿ ಮರಂ ಹಾಕಿದ್ದಾರೆ. ರಸ್ತೆಯ ಅಕ್ಕಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಮಾಡದೆ ಏಕಾಏಕಿ ರಸ್ತೆ ಕಾಮಗಾರಿ ಮಾಡುತ್ತಿರುವುದಕ್ಕೆ ಅಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಕಟ್ಟಡಗಳಿಗಿಂತ ರಸ್ತೆ ಎತ್ತರದಲ್ಲಿ ನಿರ್ಮಿಸಿದರೆ ನಾವು ಕಾಮಗಾರಿಯನ್ನು ತಡೆಯಬೇಕಾಗುತ್ತದೆ, ಮುಂದೆ ಸಂಬಂಧಿಸಿದವರಿಗೆ ಶಾಸಕರಿಗೆ ದೂರನ್ನು ಸಲ್ಲಿಸಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಮುಖ್ಯಾಧಿಕಾರಿ ಎನ್ ಮೂರ್ತಿ ಸೇರಿದಂತೆ ಮುಂತಾದವರಿದ್ದರು. ದೇಶದಲ್ಲಿ ಅನೇಕ ಧರ್ಮಗಳು, ಪರಂಪರೆಗಳು ಬೆಳೆದುಕೊಂಡು ಬಂದಿವೆ. ಹೀಗಾಗಿ ನಮ್ಮ ದೇಶ ಧರ್ಮ ಪ್ರಧಾನ ದೇಶವಾಗಿದೆ ಎಂದು ರಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯರು ಹೇಳಿದರು. ಲಿಂಗಸೂರು ಪಟ್ಟಣದ ಈಶ್ವರ ದೇವಸ್ಥಾನದಲ್ಲಿ ಬುಧವಾರ ಸಂಜೆ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಮಹಾಸಭೆಯಲ್ಲಿ ಆಶೀರ್ವಚನ ನೀಡಿದ ಅವರು, ದೇಶದಲ್ಲಿ ಅನೇಕ ಧರ್ಮಗಳು ಇವೆ. ಧರ್ಮಗಳ ಆಚರಣೆಗಳು ಬೇರೆ ಇದ್ದರೂ ಎಲ್ಲ ಧರ್ಮಗಳು ಮಾನವ ಕಲ್ಯಾಣವನ್ನು ಬಯಸುತ್ತವೆ ಹೊರತು ಬೇರೆಯಲ್ಲ. ವೀರಶೈವ ಧರ್ಮ ಮಾನವ ಆದರ್ಶಗಳನ್ನು ಎತ್ತಿ ಹಿಡಿದಿದೆ, ಮುಂದೆಯೂ ನಡೆಯಲಿದೆ ಎಂದರು. ಭೇದ ಭಾವ ಇಲ್ಲದೆ ಎಲ್ಲರೂ ನಮ್ಮವರೆಂದು ವೀರಶೈವ ಧರ್ಮ ಸಾಗುತ್ತಿದೆ ಎಂದರು. ಮಾನವನ ಒಳಿತಿಗಾಗಿ, ಜೀವನ ಉತ್ಕರ್ಷಗಾಗಿ ಧರ್ಮ ಇರಬೇಕು. ಆದರೆ ಮಾನವನ ಮನಸ್ಸು ವಿಚಿತ್ರಗೊಳಿಸುವ ಕೆಲಸ ಕೆಲವು ಧರ್ಮಗಳು ಮಾಡುತ್ತಿವೆ. ಧರ್ಮವನ್ನು ಜಾತಿಗೆ ಹೋಲಿಸಿ ಧರ್ಮಕ್ಕೆ ಕೆಟ್ಟ ಹೆಸರು ತರುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದರು. ಅವರ ಧರ್ಮಕ್ಕೆ ಜಯವಾಗಲಿ ಎಂದು ಕೂಗುವ ಕಾಲದಲ್ಲಿ ರಂಭಾಪುರಿ ಪೀಠ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಘೋಷಣೆ ವಾಕ್ಯದೊಂದಿಗೆ ಸಮಾಜ ಮುನ್ನಡೆಸಲಾಗುತ್ತಿದೆ ಎಂದರು. ಈ ಭಾರತ ದೇಶ ಧರ್ಮ ಪ್ರಧಾನವಾದಂತಹ ದೇಶ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಈ ದೇಶದಲ್ಲಿ ಒಂದು ಧರ್ಮ ಅಲ್ಲ, ಒಂದು ಪರಂಪರೆಯಲ್ಲ, ಹಲವು 10 ಧರ್ಮಗಳು ಪರಂಪರೆಗಳು ಈ ನಾಡಿನಲ್ಲಿ ಬೆಳೆದುಕೊಂಡು ಬಂದಿವೆ. ಧರ್ಮಗಳು ಹಲವಾರಾಗಿರ್ಬೋದು, ಆಚರಣೆಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಅವೆಲ್ಲವುಗಳ ಕೊನೆಯ ಗುರಿ ಏನಿದೆಯಲ್ಲ, ಅದು ಮಾನವ ಕಲ್ಯಾಣವೇ ಆಗಿದೆ ಹೊರತು ಬೇರೇನೂ ಕೂಡ ಆಗಿಲ್ಲ. ಹೀಗಾಗಿ ವೀರಶೈವ ಧರ್ಮ ಮಾನವ ಧರ್ಮದ ಆದರ್ಶ ಮೌಲ್ಯಗಳನ್ನು ಹಿಂದೂ ಎತ್ತಿ ಹಿಡಿದಿದೆ, ಹಿಂದೂ ಆ ಕೆಲಸ ಮಾಡ್ತಾ ಇದೆ, ಭವಿಷ್ಯತ್ತಿನಲ್ಲೂ ಕೂಡ ಕೆಲಸ ನಿರಾತಂಕವಾಗಿ ನಡೆದುಕೊಂಡು ಬರಬಲ್ಲದು ಅನ್ನುವಂಥ ಆತ್ಮವಿಶ್ವಾಸ ಜಗದ್ದೊಳಗಿದೆ. ವೇದಿಕೆಯಲ್ಲಿ ಅಮರೇಶ್ವರ ಗಜದಂಡ ಶಿವಾಚಾರ್ಯರು, ಸಂತೇಕೆಲ್ಲೂರು ಮರಿ ಮಹಾಂತ ದೇವರು, ಎರಡೋಣಿ ಮುರುಗೇಂದ್ರ ಶಿವಯೋಗಿಗಳು, ಸದಾನಂದ ಶಿವಾಚಾರ್ಯರು ಹುನ್ಕುಂಟಿ, ಮಾಜಿ ಶಾಸಕ ಮಾನಪ್ಪ ವಜ್ಜಲ್, ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಡಾಕ್ಟರ್ ಶರಣಗೌಡ ಹಾಗೂ ಇನ್ನಿತರರು ಇದ್ದರು. ಸಿಎಎ ಎನ್ಆರ್ಸಿ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ರಾಜ್ಯದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿ ಮಾಡಲಾಗುತ್ತಿದೆ ಎಂದು ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಆರೋಪಿಸಿದ್ದಾರೆ.
ಬೆಂಗಳೂರು ಪಟ್ಟಣದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಂಡಿದ್ದ ಮಂಡಲ ಬಿಜೆಪಿ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಲಾಗಿತ್ತು. ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಆಡಳಿತ ನಡೆಸುತ್ತಿದೆ. ಅಭಿವೃದ್ಧಿ ಸಹಿಸದ ವಿರೋಧ ಪಕ್ಷಗಳು ರಾಜ್ಯದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿ ಮಾಡುತ್ತಿವೆ ಎಂದರು. ಬಿಜೆಪಿ ಆಡಳಿತವನ್ನು ದೇಶದ ಜನತೆಯೇ ಒಪ್ಪಿಕೊಂಡಿದ್ದಾರೆ ಎಂದರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತಿಯಾದ ವಿಶ್ವಾಸದಿಂದಲೇ ಸೋಲಬೇಕಾಯಿತು. ವಿಧಾನಸಭೆ ಸೋಲಿನ ಸೇಡನ್ನು ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ತೀರಿಸಿಕೊಳ್ಳಲಾಗಿದೆ ಎಂದರು. ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷವಾಗಿದೆ, ಕೆಳಮಟ್ಟದಿಂದ ಪಕ್ಷವನ್ನು ಸಂಘಟಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಬಂದಂಥ ನಮಗೆ ಗೆಲುವು, ಇದು ಸ್ವತಂತ್ರ ಸಿಕ್ಕಿಂದ ಯಾವ ಪಕ್ಷಕ್ಕೂ ಇಂಥ ಗೆಲುವು ಸಿಕ್ಕಿರಲಿಲ್ಲ. ಅಂತ ಗೆಲುವು ನಮ್ಮ ನರೇಂದ್ರ ಮೋದಿಜಿ ಅವರು ಎರಡನೇ ಬಾರಿ ಪ್ರಧಾನಮಂತ್ರಿ ಆಗೋದಕ್ಕೆ ಸಿಕ್ಕಿದಂದ್ರೆ ತಪ್ಪಾಗಲಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅಂತ ಗೆಲುವಿನ ಹೆಜ್ಜೆಯನ್ನು ಇವತ್ತು ನಾವು ಇಟ್ಟಿದ್ದೀವಿ. ಅದಕ್ಕಾಗಿ ದೇಶ ಮೆಚ್ಚಿಕೊಂಡಂಥ, ಜಗತ್ತೇ ಮೆಚ್ಚಿಕೊಂಡಂಥ ರಾಷ್ಟ್ರದ ನಾಯಕ ನರೇಂದ್ರ ಮೋದಿಜಿ ಅವರನ್ನು ಎರಡನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಅಧಿಕಾರವನ್ನು ಪುನಃ 135 ಕೋಟಿ ಜನರು ಮೋದಿಜಿ ಅವರನ್ನ ಒಪ್ಪಿಕೊಂಡು, ಮೋದಿಜಿ ಅವರೇ ನಮ್ಮ ರಾಷ್ಟ್ರದ ನಾಯಕರು, ಇವರೇ ಒಬ್ಬರು ಎರಡನೇ ಬಾರಿಗೆ ಪ್ರಧಾನಮಂತ್ರಿ ಆದರೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ, ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಬಿಜೆಪಿ ಪಕ್ಷದ ಬಳ್ಳಾರಿ ವಿಭಾಗದ ಪ್ರಭಾರಿ ಅಶೋಕ್ ಗಸ್ತಿ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಗಡಿ ನಿಯಂತ್ರಣವಾಗಿದೆ. ಬಾಂಗ್ಲಾದೇಶದಿಂದ ನುಸುಳುಕೋರರಿಗೆ ಕಡಿವಾಣ ಹಾಕಲಾಗಿದೆ. ಜಮ್ಮು ಕಾಶ್ಮೀರಕ್ಕಿದ್ದ 370 ಕಲಂ ರದ್ದುಗೊಳಿಸಿ ಕಾಶ್ಮೀರವನ್ನು ಅಭಿವೃದ್ಧಿಗೆ ಮುನ್ನುಡಿ ಬರೆಯಲಾಗಿದೆ. ಮೋದಿ ಅವರು ಪ್ರಧಾನಿಯಾದ ಮೇಲೆ ದೇಶದ ಬಗೆಗಿನ ನೋಟದ ದೃಷ್ಟಿಗೆ ಬದಲಾಗಿದೆ. ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಇದು ಹೆಮ್ಮೆಯ ಸಂಗತಿಯಾಗಿದೆ. ಬರುವ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಕಾರ್ಯಕರ್ತರು ಶ್ರಮ ವಹಿಸಬೇಕು ಎಂದರು. ನಮ್ಮ ನಾಯಕರಲ್ಲಿ ಗುಣಗಳಿದ್ದು ಕಾಶ್ಮೀರದ ಸಮಸ್ಯೆಯನ್ನು ಏನಾದರೂ ಜಗತ್ತಿನ ಮುಂದೆ ವಿಶ್ವಸಂಸ್ಥೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಅದರ ವಿಷಯವನ್ನು ಮಂಡನೆ ಮಾಡಬೇಕು ಅಂತ ಹೇಳಿದ್ರೆ ದಿವಂಗತ ರಾಜೀವ್ ಗಾಂಧಿಯವರು ಕೂಡ ನಿರ್ಣಯ ಮಾಡಿದ್ರು, ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ಬಗ್ಗೆ ಯಾರಾದರೂ ಸರಿಯಾಗಿ ಮಾತನಾಡುವ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮಾತ್ರ ಅಂತೇಳಿ ರಾಜೀವ್ ಗಾಂಧಿ ಅವರು ಕೂಡ ನಿರ್ಣಯ ಮಾಡಿದ್ರು. ವಿಶ್ವಸಂಸ್ಥೆ ಕೂಡ ಸ್ವತಃ ರಾಜೀವ್ ಗಾಂಧಿ ಅವರು ರಿಕ್ವೆಸ್ಟ್ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಕಳಿಸಿಕೊಟ್ಟಿದ್ರು ಕಾಶ್ಮೀರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲ ವಿಚಾರಧಾರೆಗಳಲ್ಲಿ ಬೆಳೆದು ಬಂದಿರತಕ್ಕಂಥವ್ರು, ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರು ಮಾಡಿರ್ತಕ್ಕಂಥ ಮೊಟ್ಟ ಮೊದಲನೇ ಕೆಲಸಗಳು ಈ ದೇಶದ ಭದ್ರತೆಗೋಸ್ಕರ ಗಡಿಯನ್ನ ಸರಿಯಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡ್ರು. ಎಷ್ಟೋ ದಿನ ಬಾಂಗ್ಲಾಕ್ಕೂ ಮತ್ತು ಭಾರತಕ್ಕೂ ಗಡಿಯ ಒಂದು ನಿಯಂತ್ರಣ ರೇಖೆ ಇರಲಿಲ್ಲ, ಕಾಂಗ್ರೆಸ್ಗರು ಅದನ್ನ ಆಲೋಚನೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿ ಜಿ ಗುರಿಕಾರ್, ಅಂಬರೀಶ್ ಮಡ್ಡಿ ಹಾಗೂ ಅಯ್ಯನಗೌಡ ಪಾಟೀಲ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಾನಂದ ಯಾದವ್, ಮಂಡಲ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ಮುಖಂಡರಾದ ರಾಜಾ ಶ್ರೀನಿವಾಸ್ ನಾಯಕ್, ಗಿರಿಮಲ್ಲನಗೌಡ ಕರಡಕಲ್, ನಾಗಪ್ಪ ಒಜ್ಜಲ್, ಹನುಮಂತಪ್ಪ ತೊಗರಿ, ಗುಂಡಪ್ಪ ಹಟ್ಟಿ, ಅಬ್ದುಲ್ ಬೇಕರಿ, ಗಜೇಂದ್ರ ನಾಯಕ್, ಬಸನಗೌಡ ಲೆಕ್ಕಿಹಾಳ್, ಅಯ್ಯಪ್ಪ ಮಾಳೂರು, ಸಣ್ಣ ಸಿದ್ದಯ್ಯ ಹಾಗೂ ಇನ್ನಿತರರು ಇದ್ದರು. ದೇವದುರ್ಗ ತಾಲೂಕಿನ ದಲಿತ ದಮನಿತರ ಪರ ಹೋರಾಟಗಾರರಾದ ಹನುಮಂತಪ್ಪ ಕಾಕರಗಲ್ ಹಾಗೂ ಶಿವಪ್ಪ ಪಲ್ಕಮರಡಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಲಿಂಗಸೂರಿನ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಆಗ್ರಹಿಸಿದರು. ದೇವದುರ್ಗದಲ್ಲಿ ಅಕ್ರಮ ಚಟುವಟಿಕೆಗಳಾದ ಮರಳು ಅಕ್ರಮ ಸಾಗಾಟ, ಮಟ್ಕ ಅಕ್ರಮ ಮದ್ಯ ಮಾರಾಟ ವಿರುದ್ಧ ಹಲವಾರು ಹೋರಾಟಗಳನ್ನು ನಡೆಸುತ್ತಿದ್ದ ಹೋರಾಟಗಾರ ಹನುಮಂತಪ್ಪ ಕಾಕರಗಲ್ ಮೇಲೆ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಕೇಸು ದಾಖಲಿಸಿ ಬಂಧಿಸಲಾಗಿದೆ. ಇದೊಂದು ಚಳವಳಿಯನ್ನು ತುಳಿಯುವ ಷಡ್ಯಂತ್ರವಾಗಿದೆ. ಭ್ರಷ್ಟ ವ್ಯವಸ್ಥೆ ಘೋಷಣೆ ಮಾಡಲು ದಲಿತರ ಹೋರಾಟಗಾರರನ್ನು ಬಂಧಿಸಲಾಗಿದ್ದು ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಹುಲ್ಗಪ್ಪ ಕೆಸರೆಟ್ಟಿ, ಶರಣಪ್ಪ ಕಟ್ಟಿಮನಿ, ಹಾಜಪ್ಪ ಕರಡಕಲ್, ರಮೇಶ್ ಗೋಸ್ಲೆ, ಹುಸೇನಪ್ಪ ನಡೋಣ, ಬಸವರಾಜ್ ಬಂಕದ ಮನೆ ಸೇರಿದಂತೆ ಇತರರು ಇದ್ದರು. ಮಸ್ಕಿ ತಾಲೂಕಿನ ಸಾನ್ಬಾಳ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ವೀರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 80ನೇ ಆರಾಧನೆ ಮಹೋತ್ಸವ ನಡೆಯಿತು. ವೀರೇಶ್ವರ ದೇವರಿಗೆ ಮಹಾ ಅಭಿಷೇಕ ನಡೆಯಿತು. ನಂತರ ರಥಕ್ಕೆ ಕಳಸಾರೋಹಣ ನೆರವೇರಿತು. ಈ ವೇಳೆ ಭಕ್ತರು ದಿಂಡಿನ ನಮಸ್ಕಾರ ಹಾಕುವ ಮೂಲಕ ಭಕ್ತಿ ಸಮರ್ಪಿಸಿದರು. ಸಾಯಂಕಾಲ 6 ಗಂಟೆಗೆ ಪಾಟಯ್ಯ ಸ್ವಾಮಿ ಉಚ್ಚಯಕ್ಕೆ ಚಾಲನೆ ನೀಡಿದರು. ಭಕ್ತಿ ಭಾವದಿಂದ ರಥಕ್ಕೆ ಉತ್ತುತ್ತಿ ಬಾಳೆಹಣ್ಣು ಎಸೆದು ಭಕ್ತರು ಭಕ್ತಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಮತ್ತು ದೇವಸ್ಥಾನ ಸಮಿತಿ ಸದಸ್ಯರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಊರಿನ ಪ್ರಮುಖರು ಹಾಜರಿದ್ದರು.
ಲಿಂಗಸೂರು ತಾಲೂಕಿನ ಮುದ್ಗಲ್ ಪಟ್ಟಣದ ರಾಮಲಿಂಗೇಶ್ವರ ಕಾಲೋನಿಯಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು. ಜಾತ್ರೆಯ ಅಂಗವಾಗಿ ಕಾಲೋನಿಯಲ್ಲಿರುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಕಳಸದ ಮೆರವಣಿಗೆ, ಕಳಸಾರೋಹಣ, ವಿಶೇಷ ಪೂಜೆ, ಅಲಂಕಾರ ಸೇವೆ ಜರುಗಿತು. ಮಧ್ಯಾಹ್ನ ಪ್ರಸಾದ ಸೇವೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾತ್ರೆಯಲ್ಲಿ ಕಾಲೋನಿಯ ಮುಖಂಡರಾದ ರಜನಿಕಾಂತ್ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ, ಮಹೇಶ್ ವಸ್ತ್ರತ್, ಡಾಕ್ಟರ್ ಮಂಜುನಾಥ್, ಮಲ್ಲಿಕಾರ್ಜುನಗೌಡ ಕಿಡದೂರ್, ಶಂಕರಯ್ಯ ಸ್ವಾಮಿ ಸೇರಿದಂತೆ ಮುಂತಾದವರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಿಂಗಸೂರು ಎಸ್ಬಿಐ ಬ್ಯಾಂಕ್ ನೌಕರರಿಂದ ಹಣ ವಂಚನೆ, ಪ್ರಕರಣ ದಾಖಲು. ರಾತೋರಾತ್ರಿ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿಗೆ ನಾಗರಿಕರ ಆಕ್ಷೇಪ. ಈಶ್ವರ ದೇವಸ್ಥಾನದಲ್ಲಿ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಮಹಾಸಭೆ. ಭಾರತ ಧರ್ಮ ಪ್ರಧಾನ ದೇಶ, ರಂಭಾಪುರಿ ಶ್ರೀಗಳು. ಲಿಂಗಸೂರು ಮಂಡಲ ಬಿಜೆಪಿ ಅಧ್ಯಕ್ಷರ ಪದಗ್ರಹಣ, ಕಾಂಗ್ರೆಸ್ ಜೆಡಿಎಸ್ನಿಂದ ಅನಗತ್ಯ ಗೊಂದಲ ಸೃಷ್ಟಿ, ವಜ್ಜಲ್. ಮತ್ತು ಪೊಲೀಸರಿಂದ ದೇವದುರ್ಗದ ಹೋರಾಟಗಾರ ಹನುಮಂತಪ್ಪ ಕಾಗ್ರಿಗಲ್ ಬಂಧನ, ಬಿಡುಗಡೆಗೆ ಆಗ್ರಹ. ಇಲ್ಲಿಗೆ ಇಂದಿನ ಎಸ್ಎಲ್ವಿ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.